ಗೆಳೆಯರೇ, ಬನ್ನಿ ನೋಡೋಣ ಪ್ರೊಡಕ್ಟಿವಿಟಿ ಟಾರ್ಗೆಟ್ ಅಚೀವ್ ಮಾಡಲು ಡಿಎಸ್ಆರ್ ವಿಜಯ್ ದಿನದಾರಂಭದಲ್ಲಿ ಏನೇನು ಪ್ಲಾನಿಂಗ್ ಮಾಡುತ್ತಾರೆ ಎಂದು. ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ಗೆ ಸರಿಯಾದ ಟೈಮ್ ತಲುಪಿದೀನಿ. ಇವತ್ತಿನ ಬೀಟ್ MG ರೋಡ್, ಮತ್ತೆ ಈ ಬೀಟ್ ನಲ್ಲಿ 30 ಔಟ್ಲೆಟ್ ಗಳಿವೆ. ನಾನು ಎಲ್ಲಕ್ಕೂ ಮೊದಲು ಸ್ಟಾಕ್ ಚೆಕ್ ಮಾಡಿಬಿಡ್ತೀನಿ, ಆಗ ನಾನು MSL ಸ್ಟಾಕ್ ನ ಅವೈಲೇಬಿಲಿಟಿ ಬಗ್ಗೆ ಶೋರ್ ಆಗ್ಬಿಡ್ತೀನಿ. ಔಟ್ಲೆಟ್ಸ್ ಗಳನ್ನ ಪ್ರೊಡಕ್ಟಿವ್ ಮಾಡಕ್ಕೆ MSL ಪ್ರಾಡಕ್ಟ್ಸ್ ನ ಸ್ಟಾಕ್ ತುಂಬಾ ಅವಶ್ಯಕ. ವಿಜಯ್ MSL ಪ್ರೊಮೋ ಪ್ಯಾಕ್ಸ್ ಹಾಗೂ ಬೇರೆ SKUಗಳ ಸ್ಟಾಕ್ ಚೆಕ್ ಮಾಡಿದರು. ಅನಂತರ ಅವರು ತಮ್ಮ MTD ಪರ್ಫಾರ್ಮೆನ್ಸ್ ಚೆಕ್ ಮಾಡಿದರು. ಒಂದೊಂದಾಗಿ ವಿಜಯ್ ವ್ಯಾಲ್ಯೂ ಸೇಲ್ಸ್, TLSD, ಪ್ರೊಡಕ್ಟಿವಿಟಿಯಂತಹ ಎಲ್ಲಾ ಪ್ಯಾರಾಮೀಟರ್ಸ್ ಚೆಕ್ ಮಾಡಿದರು. ನನ್ನ ತಿಂಗಳ ಬಿಲ್ಸ್ ಕಟ್ ಟಾರ್ಗೆಟ್ ಆಗಿದೆ 408, ಮತ್ತೆ ಇಲ್ಲಿವರೆಗೆ ನಾನು 100 ಬಿಲ್ಸ್ ಕಟ್ ಅಚೀವ್ ಮಾಡಿದ್ದೀನಿ. ಬಿಲ್ಸ್ ಕಟ್ ಹೆಚ್ಚಿಸೋಕೆ ನನಗೆ ಆ ಔಟ್ಲೆಟ್ಗಳನ್ನ ಟಾರ್ಗೆಟ್ ಮಾಡಬೇಕು, ಯಾರು ಹಿಂದಿನ ವಾರ ಆರ್ಡರ್ ಪ್ಲೇಸ್ ಮಾಡಲಿಲ್ವೋ ಅವರು, ಮತ್ತೆ ಜೊತೆಗೆ ಹಿಂದಿನ ವಾರದ ಪ್ರೊಡಕ್ಟಿವ್ ಔಟ್ಲೆಟ್ಗಳನ್ನ ಕೂಡ ಫಿಲ್ ಮಾಡಬೇಕು. ಇವತ್ತಿನ ಬೀಟ್ನಲ್ಲಿ 14 ಔಟ್ಲೆಟ್ಗಳು ಹೇಗಿವೆ ಅಂದ್ರೆ, ಹಿಂದಿನ ವಾರವೂ ಸ್ಟಾಕ್ ತಗೊಂಡಿರಲಿಲ್ಲ, ನನಗಿವತ್ತು ಆ ಔಟ್ಲೆಟ್ಗಳನ್ನ ಟಾರ್ಗೆಟ್ ಮಾಡಬೇಕು. ಒಂದ್ಸಲ ನಾನು ಆರೋ ಬುಕ್ ಚೆಕ್ ಮಾಡಿಬಿಡ್ತೀನಿ, ಈ 14 ಔಟ್ಲೆಟ್ಗಳು ಲಾಸ್ಟ್ ಯಾವಾಗ ಪರ್ಚೇಸ್ ಮಾಡಿದ್ವು ಅಂತ, ಮತ್ತೆ ಯಾವ್ಯಾವ SKUಸ್ ಗಳನ್ನ ತಗೊಂಡಿದ್ವು ಅಂತ, ಆಗ ನಾನು ಸರಿಯಾದ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡಬಹುದು. ವಿಜಯ್ ಆರೋ ಬುಕ್ ಅನ್ನು ಬಳಸಿ ನಾನ್ ಬೈಯಿಂಗ್ ಔಟ್ಲೆಟ್ಗಳ ಬೈಯಿಂಗ್ ಪ್ಯಾಟರ್ನ್ ಚೆಕ್ ಮಾಡಿದರು. ಅವರು ಇದನ್ನು ಚೆಕ್ ಮಾಡಿದರು, ಔಟ್ಲೆಟ್ಗಳು ಲಾಸ್ಟ್ ಯಾವಾಗ ಪರ್ಚೇಸ್ ಮಾಡಿದರು ಎಂದು, ಹಾಗೂ ಪ್ಲಾನ್ ಮಾಡಿದರು ಅವರಿಗೆ ಏನೇನು SKUಸ್ ಗಳನ್ನು ಮಾರಬಹುದು ಎಂದು. ಜಯ ಕಿರಾಣಿ, ಹಿಂದಿನ ವಾರ ಅವರ ಅಂಗಡಿ ಮುಚ್ಚಿತ್ತು, ಇವತ್ತು ಅವರ ಬಿಲ್ಲಿಂಗ್ ಮಾಡಬೇಕು. ಎರಡನೇ ಔಟ್ಲೆಟ್ ಡೈಲಿ ಜನರಲ್ ಸ್ಟೋರ್, ಇವರ ಕೆಲ ಕಲೆಕ್ಷನ್ ಇಶ್ಯೂಸ್ ಇದ್ವು, ಅದಕ್ಕೆ ಹಿಂದಿನ ವಾರ ಬಿಲ್ಲಿಂಗ್ ಆಗಿರಲಿಲ್ಲ. ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ಚೆಕ್ ಮಾಡಿದ್ದೀನಿ, ಅವ್ರು ಹೇಳಿದ್ರು ಪೇಮೆಂಟ್ ಬಂದಿದೆ ಅಂತ, ಹಾಗಾದ್ರೆ ನಾನು ಈ ವಾರ ಬಿಲ್ ಮಾಡಬಹುದು. ಹೀಗೆಯೇ ವಿಜಯ್ ಪ್ರತಿ ಅಂಗಡಿಯನ್ನು ಪ್ರೊಡಕ್ಟಿವ್ ಮಾಡಲು ಪ್ಲಾನಿಂಗ್ ಮಾಡಿದರು.